ದಾಸಿ ಬಂದು ಸಿದ್ಧಲಿಂಗೇಶ್ವರರಿಗೆ ಒಂದು ಲೋಟ ಹಾಲನ್ನ ಕೊಡ್ತಾಳೆ. ಅಪ್ಪ, ಈ ಹಾಲನ್ನ ಸ್ವೀಕಾರ ಮಾಡಂತ ತಿಳ್ಕೊಂಡು ಕಗ್ಗೇರಿಯ ಶರಣಜೀವಿಯಾಗಿರುವಂತ ನಂಬಿಯನ್ನ ಮನೆಯೊಳಗ ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡುವಂತ ಆಳು ಆ ದಾಸಿ ಸಿದ್ಧಲಿಂಗನಿಗೆ ಒಂದು ಲೋಟ ಹಾಲವನ್ನ ಕೊಡಬೇಕಾದ್ರೆ ಸಿದ್ಧಲಿಂಗೇಶ್ವರ ಅಂತಾರೆ, ಅಮ್ಮ ಹಾಲು ಬ್ಯಾಡಮ್ಮ ಅಂದರು. ಯಾವಾಗ ಸಿದ್ಧಲಿಂಗೇಶ್ವರರು ಹಾಲು ಬ್ಯಾಡಂದರು, ಸದುವಿನಯ ಸಂಪನ್ನಳು ಕಿಂಕರತ್ವದಿಂದ ನಿತ್ಯರು ಗುರುದರ್ಶನವನ್ನ ಮಾಡಬೇಕು ಅಂದಿರತಕ್ಕಂತ ದಾಸಿ ಅಂತಾಳೆ, ಸಿದ್ಧಲಿಂಗ ನಾನು ಹೀನ ಜಾತಿ ಒಳಗ ಜನ್ಮವನ್ನ ತಾಳೀನಿ ಅಂತ ತಿಳ್ಕೊಂಡು, ನಾನೊಬ್ಬ ದಾಸಿ ಅದಿನಿ ಅಂತ ತಿಳ್ಕೊಂಡು, ನಾನು ತಂದ ಹಾಲನ್ನ ಸ್ವೀಕಾರವನ್ನ ಮಾಡಬಾರ್ದು ಅಂತ ತಿಳ್ಕೊಂಡೇನೋ ನನ್ನಪ್ಪ ತಿಳ್ಕೊಂಡು ಕರಗಳನ್ನ ಜೋಡಿಸಿ ಕೈಗಳನ್ನ ಮುಗಿದು ಸಿದ್ಧಲಿಂಗನಿಗೆ ಶಿರಬಾಗಿ ಹಾಲನ್ನ ಕೊಡುತ್ತಿರುವಂತ ಸಮಯದೊಳಗ ಸಿದ್ಧಲಿಂಗೇಶ್ವರ ಅಂತಾರೆ, ಅಮ್ಮ ಯಾವತ್ತು ಸ್ವಾಮಿ ಜಾತಿ ಭೇದವನ್ನ ಮಾಡಿದವನಲ್ಲ ತಾಯಿ, ಗುರು ಆದಾವ ಸ್ವಾಮಿ ಆದಾವ ಸಂತನಾದಾವ ಯೋಗಿ ಆದಾವ ಜಾತಿ ಭೇದವನ್ನ ಮಾಡುವಂತವನಲ್ಲ, ಜಾತಿ ಹೀನ ನಾ ಮನಿ ಜ್ಯೋತಿತ ಹೀನವೇ, ಜಾತಿ ವಿಜಾತಿ ಎನಬೇಡ ದೇವ ನುಡಿದಾತನ ಜಾತ ಸರ್ವಜ್ಞ ಅನ್ನುವಂತ ರೀತಿ ಒಳಗ ಇಲ್ಲ ತಾಯಿ, ನೀ ತಂದ ಹಾಲ ಯಾಕೋ ಮನಸ್ಸು ಒಪ್ಪುವಂತಾಗ್ಯದ ಅಂತ ಮುಂಭವಿಷ್ಯದ ನುಡಿಗಳನ್ನ ಹೇಳಲಾಗದೆ ಸಿದ್ಧಲಿಂಗೇಶ್ವರರು ವಲ್ಲ ಅನ್ನುವಂತ ಸಮಯದೊಳಗ ಗಳಗಳನ್ನೇ ಕಣ್ಣೀರವನ್ನು ಸುರಿಸ್ತಾಳೆ. ಭಕ್ತಳ ತಂದ ಈ ಹಾಲ ನೀ ಸ್ವೀಕಾರ ಮಾಡಲೇಬೇಕು ಅಂದಾಗ ಯಾರ ಮನಸ್ಸನ್ನ ನೋಯಿಸದೇ ಇರುವಂತ ಸಿದ್ಧಲಿಂಗ, ಎಲ್ಲರನ್ನ ಒಳಿತಾದ ಭಾವದಿಂದ ಕಾಣುವಂತ ಮಹಾ ತಪಸ್ವಿ ತೋಂಟದ ಸಿದ್ಧಲಿಂಗೇಶ್ವರ ದಾಸಿ ಕೊಟ್ಟ
ಕಾಲ ಸ್ವೀಕಾರವನ್ನ ಮಾಡಿರುವಂತ ಸಮಯದೊಳಗ ದಾಸಿಯ ನೇಮ ಬೆಳಗಿನ ಜಾವ ಏಳಬೇಕು, ಸ್ನಾನವನ್ನ ಮಾಡಬೇಕು. ನಂಬಿಯನ್ನನ ಮನೆಗೆ ಬಂದು ಆಕಳದ ಹಾಲನ್ನ ಕರೆಯುವಂತಳು ದಾಸಿ. ಆಕಳದ ಹಾಲನ್ನ ಕರೆದು ಕಗ್ಗೇರಿಯ ತಪೋವನದೊಳಗಿರುವಂತ ಸಿದ್ಧಲಿಂಗನಿಗೆ ಒಂದು ಲೋಟ ಹಾಲನ್ನ ಕೊಟ್ಟು ಬಂದು ಉಳಿದೆಲ್ಲ ಹಾಲ ನಂಬಿಯಣ್ಣನ ಮನೆಗೆ ಕೊಡುತ್ತಿದ್ದಳು. ಒಂದು ದಿವಸ ನಂಬಿಯನ್ನ ದಾಸಿನ ಮ್ಯಾಗ ಅಪಾರವಾಗಿರ್ತಕ್ಕಂಥ ಪೂರ ಪ್ರಮಾಣದ ವಿಶ್ವಾಸವನ್ನ ಇಟ್ಟು, ಈ ನನ್ನ ದಾಸಿ ಆದಷ್ಟು ಒಳಿತಾದ ಕಾರ್ಯವನ್ನ ಮನೆಯೊಳಗ ಮಾಡ್ತಾಳಂತ ತಿಳ್ಕೊಂಡು ಭಾವಿಸಿಕೊಂಡಿರ್ತಕ್ಕಂಥ ನಂಬಿಯನ್ನ, ಆದರ ನಂಬಿಯನ್ನ ಮಡದಿ ಮನೆಯೊಳಗ ಕೆಲಸವನ್ನ ಮಾಡುವಂತ ದಾಸಿ ಮ್ಯಾಗ ಸಂಶಯನ್ನ ಪಡುತ್ತಾಳೆ. ಮನೆಯೊಳಗ ಕೆಲಸವನ್ನ ಮಾಡುವಂತ ದಾಸಿಗೆ ಕೇಳುತ್ತಾಳೆ, ಅಲ್ಲ ನಮ್ಮನೆಯೊಳಗಿರುವಂತ ಆಕಳ ಚಲೋ ಹಾಲು ಕೊಡುತ್ತಾಗ ನಿತ್ಯಲೂ ಹಾಲು ಕಡಿಮೆ ಬರುಕತ್ತಾವ, ಮೊಟ್ಟ ಮೊದಲ ಆಕಳ ಹಾಲನ್ನ ಕರೆದು ಎಲ್ಲಾದರೂ ನೀ ಮಾರ್ತಿ ಏನು, ಮತ್ತೊಬ್ಬರಿಗೆ ಕೊಡ್ತಿ ಏನು, ಅಥವಾ ಮಾರದೆ ಕೊಡದೆ ಆ ಹಾಲನ್ನ ನೀ ಕುಡಿದು ಉಳಿದ ಹಾಲ ನಮಗೆ ತಂದು ಕೊಡ್ತಿ ಏನು ಅಂತ ತಿಳ್ಕೊಂಡು ನಂಬಿಯನ್ನ ಮಡದಿ ದಾಸಿಗೆ ಕೇಳಿರುವಂತ ಸಮಯದೊಳಗ ದಾಸಿ ಕೈಗಳನ್ನ ಮುಗಿದಳು, ಕರಗಳನ್ನ ಜೋಡಿಸಿದಳು. ಅಮ್ಮ, ಅನ್ನ ಹಾಕಿದ ದನಿಗೆ ಕನ್ನ ಹಾಕುವಂತ ಗುಣ ನನ್ನಲ್ಲಿ ಇಲ್ಲ ತಾಯಿ. ಮತ್ತ ಹಾಗಾದ್ರ ಆಕಳ ಕೊಡುವಂತ ಹಾಲ ಯಾಕೆ ಕಮ್ಮಿ ಹೊಂಟಾವ? ನೀ ಸುಳ್ಳು ಹೇಳಕತ್ತೀರಿ, ಹಾಲು ಮಾರ್ಕೋಕತ್ತೀರಿ, ಹಾಲ ತಳು ಮಾಡಕತ್ತೀರಿ, ಹಾಲು ಕುಡಿಕತ್ತೀರಿ ಅಂತ ತಿಳ್ಕೊಂಡು ಮನೆಗೆಲಸದಿಂದ ಹೊರ ಹಾಕಿದಳು ನಂಬಿಯಣ್ಣನ ಮಡದಿ ದಾಸಿಗೆ. ದಾಸಿ ಕಡುಬಡತನದೊಳಗ ಬದುಕನ್ನ ಸಾಗಿಸಿದವಳು. ಬಡತನ ಗುರುತಿದ್ದೇ ವಿನಃ ಇದ್ದವರನ್ನ ಮೋಸ ಮಾಡುವಂತ ಗುಣ ಅವಳಲ್ಲಿ ಇರ್ಲಿಲ್ಲ. ಯಾವಾಗ ಆ ದಾಸಿ ನಂಬಿಯನ್ನ ಮಡದಿ ಬೈದು ಹೊರ ಹಾಕಿದಳು, ನಿತ್ಯಲೂ ಹಾಲು ಕರೆಯುವಂತ ನಂಬಿಯನ್ನ ಮನೆಯಾಗಿರುವಂತ ಆಕಳ, ದಾಸಿ ಆಕಳದ ಹಾಲನ್ನ ಕರೆಯಲಿಕ್ಕೆ ಬರದೇ ಇರುವಾಗ, ಆಕಳದ ಹಾಲನ್ನ ಹಿಂಡಲಿಕ್ಕೆ ಬರದೇ ಇರುವಂತ ಸಮಯದೊಳಗ ನಂಬಿಯನ್ನ ಮಡದಿ ಆಕಳ ಹಾಲನ್ನ ಹಿಂಡಬೇಕಂತ ತಿಳ್ಕೊಂಡು ಆಕಳ ಕೆಳಗೆ ಕುಂತು ಹಾಲನ್ನ ಹಿಂಡಲಿಕ್ಕೆ ಹೋದಾಗ ಆಕಳಿಂದ ಹಾಲು ಬರಬೇಕಾಗಿರುವಂತ ಜಾಗ ರಕ್ತವನ್ನ ಬರಲಿಕ್ಕೆ ಪ್ರಾರಂಭ ಮಾಡ್ತದ. ಯಾವಾಗ ಆಕಳ ಕೆಚ್ಚಲಿನಿಂದ ರಕ್ತವನ್ನ ಸುರಿಲಿಕ್ಕೆ ಪ್ರಾರಂಭವಾಯಿತು, ನಂಬಿಯಣ್ಣನ ಮಡದಿ ಗಡಗಡನೆ ನಡುಗಿದಳು, ದಿಗ್ಭ್ರಾಂತಳಾದಳು, ಚಿಂತಾಕ್ರಾಂತಳಾದಳು. ದಾಸಿ ನಮ್ಮ ಮನೆಯೊಳಗೆ ಇದ್ದುಕೊಂಡು ಹಾಲು ಕಳುವು ಮಾಡೋದಾಗಲಾಗದ ಜೊತೆಗೆ ಆಕಳಿಗೇನೋ ಮಾಡಿಸಿ ಹೋಗ್ಯಾಳ, ಮಾಟ ಮಂತ್ರ ಏನೋ ಮಾಡಿಸಿರಬೇಕಂತ ತಿಳ್ಕೊಂಡು ಮನ ಬಂದ ರೀತಿ ಒಳಗ ನಂಬಿಯಣ್ಣನ ಮಡದಿ ದಾಸಿಗೆ ಬೈಯುತ್ತಿರುವಂತ ಸಮಯದೊಳಗ ಈ ವಿಚಾರ ನಂಬಿಯಣ್ಣನ ಮಡದಿ ಬೈಯುವುದನ್ನು ಕೇಳಿಸಿಕೊಂಡಿರ್ತಕ್ಕಂತ ಕಗ್ಗೇರಿಯ ನಂಬಿಯನ್ನ ಹೆಂಡತಿ ಕೇಳುತ್ತಾನೆ, ಏನಾಗ್ಯದ, ಏನು ಮಾಡಕತ್ತೀರಿ? ನಮ್ಮ ಮನ್ಯಾಗ ಕೆಲಸ ಮಾಡುವಂತ ಆಳು ಆ ದಾಸಿ ಆಕಳ ಹಾಲನ್ನ ಕಡಿಮೆ ಕುಡಿತಿದಳು, ಅವಳು ಮಾರಿರಬೇಕು, ಕುಡಿದಿರಬೇಕು, ಯಾರಿಗಾದ್ರೂ ಕೊಟ್ಟಿರಬೇಕು, ಹಾಲು ಕಂಬಿ ಹೇಳಕತ್ತಾವಂತ ತಿಳ್ಕೊಂಡು ಬೈದು ಮನೆಯಿಂದ ಹೊರ ಹಾಕಿದ್ರ ನಮ್ಮ ಆಕಳ ಮೊಲೆಗಳಿಂದ ಆಕಳದ ಕೆಚ್ಚಲಿಂದ ರಕ್ತ ಬರುಕತ್ತಾದ, ಆಕೆ ಏನೋ ಮಾಟ ಮಾಡಿಸಿರಬೇಕು, ಆಕಳಿಗೇನೋ ಮಾಡಿಸಿರಬೇಕಂತ ತಿಳ್ಕೊಂಡು ಅವಳನ್ನ ಬೈಕತ್ತಿನಂದಾಗ ತಿಳಿದಂತ ನಂಬಿಯನ್ನ ಯಾವತ್ತೂ ಯಾವುದೇ ಒಂದು ಇನ್ನೊಬ್ಬರಿಗೆ ನಾವು ಆಡ್ಕೊಳ್ಬೇಕಾಗಿತ್ತಂದ್ರ ಇನ್ನೊಬ್ಬರಿಗೆ ಆಡ್ಬೇಕಾಗಿತ್ತು ಅಂದ್ರ ಕುಲಂಕುಶವಾಗಿ ವಿಚಾರ ಮಾಡುವಂತ ನಂಬಿಯನ್ನ ಏನೇನು ಮಾತಾಡಲಿಲ್ಲ. ಕಗ್ಗೇರಿಯ ತಪೋವನದೊಳಗ ತಪವನ್ನ ಮಾಡುತ್ತಿರುವಂತ ಸಿದ್ಧಲಿಂಗನ ಹತ್ತರ ಬರ್ತಾನೆ. ಸಿದ್ಧಲಿಂಗೇಶ್ವರರ ಹತ್ತರ ಬಂದು ಸಿದ್ಧಲಿಂಗನ ಪಾದಕ್ಕೆ ನಮಸ್ಕಾರವನ್ನ ಮಾಡಿ ಕಗ್ಗೇರಿಯ ಪುರದೊಳಗ ತಪಸ್ಸನ್ನ ಗೈದಿರತಕ್ಕಂತ ಸಿದ್ಧಲಿಂಗನಿಗೆ ನಂಬಿಯನ್ನ ಅಂತಾನೆ, ಸ್ವಾಮಿ ಸಿದ್ಧಲಿಂಗ, ನಿತ್ಯಲೂ ಆಕಳ ಹಾಲನ್ನ ಕರಿತಿತ್ತು, ಆಕಳ ರಕ್ತವನ್ನು ಹಿಂಡುಕತ್ತಾದ, ರಕ್ತ ಕರೀಕತ್ತಾದ, ಯಾಕೆ ನೋಡು ನನ್ನಪ್ಪ ಅಂತ ತಿಳ್ಕೊಂಡು ಯಾವಾಗ ನಂಬಿಯನ್ನ ಸಿದ್ಧಲಿಂಗನ ಪಾದವನ್ನ ಹಿಡಿದು ಕೇಳಿದ, ಸಿದ್ಧಲಿಂಗ ಒಂದು ಕ್ಷಣ ಮೌನವನ್ನ ಒರೆಸಿ
ಭಕ್ತನಾಗಿರುವಂತ ನಂಬಿಯಣ್ಣಗೆ ಹೇಳುತ್ತಾನೆ, ನಂಬಿಯಣ್ಣ ನಿನ್ನ ಮನೆಯೊಳಗ ಸೇವೆಯನ್ನ ಮಾಡುವಂತ ದಾಸಿ ಹಾಲು ಕುಡ್ದಾಳ ಅಂತ ನಿನ್ನ ಮಡದೆ ತಿಳ್ಕೊಂಡಾಳ, ಹಾಲು ಮಾರ್ಯಾಳ ಅಂತ ತಿಳ್ಕೊಂಡಾಳ, ಹಾಲು ಮತ್ತೊಬ್ಬರಿಗೆ ಕೊಟ್ಟಾಳ ಅಂತ ತಿಳ್ಕೊಂಡು ಮನಬಂದ ರೀತಿ ಒಳಗ ಅವಳನ್ನ ಬೈದು ಮನೆಯಿಂದ ಹೊರನೂಕ್ಯಾಳ. ಆದ್ರೆ ನಿನ್ನ ಮನೆಯಾಗಿರುವಂತ ದಾಸಿ ಹಾಲು ಮಾರಿದವಳಲ್ಲ, ಕೋಲಾಹಲದ ಮನಸ್ಸುಳ್ಳವಳಲ್ಲ, ನಿತ್ಯಲೂ ಈ ತಪೋವನಕ ಬೆಳಗಿನ ಜಾವ ನಿನ್ನ ಮನೆಯಾಗಿರುವಂತ ಒಂದು ಲೋಟ ಹಾಲನ್ನ ಮೊಟ್ಟ ಮೊದಲ ಬಂದು ಗುರುವಿಗೆ ಸಲ್ಲಿಸಿದವಳು ನಿನ್ನ ಮನೆಯ ಸೇವಕಿಯಾಗಿರುವಂತ ದಾಸಿ. ಆ ದಾಸಿಯ ಮನಸ್ಸು ನೋಯಿಸಿದಕ ಮನಿ ಬಿಟ್ಟು ಹೊರಗೆ ಹಾಕಿದಕ ನಿನ್ನ ಆಕಳ ರಕ್ತ ಹಿಂಡೋಕಂತಾದಂತ ಯಾವಾಗ ಸಿದ್ಧಲಿಂಗೇಶ್ವರರು ಅಂದರು, ಸಿದ್ಧಲಿಂಗ ನೀನೇ ದಾರಿ ತೋರಿಸಬೇಕಂದಾಗ ಸಿದ್ಧಲಿಂಗೇಶ್ವರರು ಒಂದಿಷ್ಟು ಆಧಾರವನ್ನು ಕೊಡುತ್ತಾರೆ, ಭಸ್ಮವನ್ನು ಕೊಡುತ್ತಾರೆ, ಹೋಗು ಗೋಮಾತೆಯ ಮೈತುಂಬ ಹಚ್ಚು ಎಲ್ಲವನ್ನ ಒಳಿತಾತದಂದಾಗ ನಂಬಿಯನ್ನ ಬಂದು ಏನು ಆಕಳ ರಕ್ತ ಹೆಣ್ಣುತ್ತಿತ್ತು, ಆಕಳ ರಕ್ತವನ್ನ ಕರಿತಿತ್ತು, ಸಿದ್ಧಲಿಂಗನ ಆಧಾರವನ್ನ ಸಿದ್ಧಲಿಂಗನ ವಿಭೂತಿಯನ್ನ ಆಕಳ ತುಂಬೆಲ್ಲ ಲೇಪನವನ್ನ ಮಾಡಿದಾಗ ರಕ್ತ ಹಿಂಡುವಂತ ಆಕಳ ಏಕಕಾಲಕ್ಕ ಹಾಲ ಹಿಂಡಲಿಕ್ಕೆ ಪ್ರಾರಂಭ ಮಾಡಿತ್ತು, ಹಾಲ ಹಿಂಡಲಿಕ್ಕೆ ಪ್ರಾರಂಭ ಮಾಡ್ಯಾದ. ಶಿವಸಾಂಬ ಜಯ ಜೈನ ಪಾರ್ವದೇವತಿ ಶಿವರ ಅನ್ನ ಉಂಡ ಮನೆಗೆ ಕನ್ನ ಹಾಕದೇ ಇರುವಂತ ದಾಸಿಯ ಬಗ್ಗೆ ವಿನಾಕಾರಣ ತಪ್ಪನ್ನ ತಿಳ್ಕೊಂಡೆ. ಆ ದಾಸಿಯ ಮನಸ್ಸನ್ನ ನೋಯಿಸಿದಕ ದಾಸಿಗೆ ಅನ್ನ ಬಾರದ ಮಾತ ಅಂದಿದಕ ಅವಳು ಹಾಲು ಕುಡದವಳಲ್ಲ, ನಮ್ಮ ಮನೆಗೆ ಬಂದು ಕಗ್ಗೇರಿಪುರವನ್ನ ಪಾವನ ಮಾಡಿದ ಸಿದ್ಧಲಿಂಗನ ಪಾದುಕ ಹಾಲು ಸಮರ್ಪಣೆ ಮಾಡ್ಯಾಳ ಅವಳು ದೊಡ್ಡವಳು ಅಂತ ಭಾವಿಸಿಕೊಳ್ತಾಳೆ. ಕಾರಣ ಅಂತಂದ್ರ ರಕ್ತವನ್ನ ಹಿಂಡುವಂತ ಆಕಳಿಗೆ ಹಾಲು ಹಿಂಡುವಂತೆ ಮಾಡಿದ ತೋಂಟದ ಸಿದ್ಧಲಿಂಗೇಶ್ವರ. ಅಪರಾಧಿ ನಾನಲ್ಲ, ಅಪರಾಧಿಯನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧಿಯನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧಿಯನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ಸಿದ್ಧಲಿಂಗ, ಅಪರಾಧಿ ನಾನಲ್ಲ, ಅಪರಾಧಿಯನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧಿಯನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ಅಪರಾಧಿ ನಾನಲ್ಲ, ಅಪರಾಧಿಯನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧಿಯನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧಿಯನಗಿಲ್ಲ. ಸ್ವಾಮಿ ಅನೇಕ ದಿನಗಳ ಕಾಲ ವರ್ಷಗಳ ಕಾಲ ತಪಸ್ಸನ್ನ ಗೈಯುತ್ತಿರುವಂತ ಸಮಯದೊಳಗೆ ಯಡಿಯೂರ ಸಿದ್ಧಲಿಂಗೇಶ್ವರರ ಹಿಂದೆ 101 ಜನ ವಿರಕ್ತರು ಯಾವತ್ತೂ ಬೆನ್ನಿಗೆ ಕಟ್ಟಿಕೊಂಡು ಸಂಚಾರವನ್ನ ಮಾಡಿದವರು ತೋಂಟದ ಸಿದ್ಧಲಿಂಗೇಶ್ವರರು. 101 ವಿರಕ್ತರನ್ನ ಬೆನ್ನಿಗೆ ಕಟ್ಟಿಕೊಂಡು ಸಮಾಜವನ್ನ ಭಕ್ತರನ್ನ ನೊಂದವರನ್ನ ಉದ್ಧಾರವನ್ನ ಮಾಡುತ್ತ ಹಳ್ಳಿ ಹಳ್ಳಿಗೆ ಯಡಿಯೂರ ಸಿದ್ಧಲಿಂಗೇಶ್ವರರು ಧಾವಿಸಿ ಬರುತ್ತಿರುವಂತ ಸಮಯದೊಳಗ ಅವರ ಒಡಗೂಡಿಕೊಂಡು ಪಟ್ಟದ ದೇವರು ಬೋಳ ಬಸವಾರ್ಯ ಸಪ್ಪೆಯ ಯತಿ ಸಿದ್ಧಮಲ್ಲೇಶ್ವರ ಗಟ್ಟಿ ಸಿದ್ಧಯ್ಯ
ಮುಪ್ಪಿನ ಹಳ್ಳಯ್ಯ ರಾಚೋಟಿ ದೇವ ಅನೇಕ ಜನ ವಿರಕ್ತರನ್ನ ಕಟ್ಟಿಕೊಂಡು ಸಿದ್ಧಲಿಂಗ ಲೋಕ ಸಂಚಾರವನ್ನ ಮಾಡುತ್ತಿರುವಂತ ಸಮಯದೊಳಗ ನಡೆದು ನಡೆದು ಸಿದ್ಧಲಿಂಗೇಶ್ವರರು ಒಂದು ವಿಶಾಲವಾದ ಗಿಡ ಆ ಗಿಡದ ಕೆಳಗ ತೋಂಟದ ಸಿದ್ಧಲಿಂಗೇಶ್ವರರು ವಿಶ್ರಾಂತಿಯನ್ನ ಪಡೆಯುತ್ತಿರಬೇಕಾದರ ಗುರುಗಳು ಗಿಡದ ಮರದ ಕೆಳಗೆ ಕುಳಿತುಕೊಂಡಿರುವಂತಹ ಸಮಯದೊಳಗ 101 ಜನ ವಿರಕ್ತರು ಎಲ್ಲಿ ಕೂಡ್ತಾರ ಅಲ್ಲಿ ಶಿವನ ಅನುಭವದ ವಿಚಾರವನ್ನ ಧರ್ಮದ ಜಾಗೃತಿಯನ್ನ ವೀರಶೈವ ಧರ್ಮದ ಪರಂಪರೆ ತಿರುಳನ್ನ 101 ಜನ ವಿರಕ್ತರಿಗೆ ಬೋಧನೆಯನ್ನ ಮಾಡುತ್ತಿರಬೇಕಾದ್ರ ಸ್ವಾಮಿ ಸಿದ್ಧಲಿಂಗೇಶ್ವರು ಕುಳಿತಾರ 101 ಜನ ವಿರಕ್ತರು ಆ ಕಡೆ ಈ ಕಡೆ ಕುಂತು ಸಿದ್ಧಲಿಂಗನ ವಾಣಿಯನ್ನ ಕೇಳಬೇಕಾದ್ರ ಅಡವಿಯ ಅರಣ್ಯದ ಗಿಡದ ಕೆಳಗ ಕುಂತು ಸಿದ್ಧಲಿಂಗೇಶ್ವರರು ಬೋಧನೆಯನ್ನ ಮಾಡುತ್ತಿರಬೇಕಾದ್ರ ಒಂದು ಹಾವು ಬಂದಾದ ಹೆಗೆಯಲ್ಲಿ ಹಾವ ಮುಸುಗುಡುತ್ತಾ ಬರುತ್ತಿರುವಂತಹ ಸಮಯದೊಳಗ 101 ಜನ ವಿರಕ್ತರು ನೋಡಿ ಬೆಕ್ಕಸ ಬೆರಗಾಗ್ಯಾರ ಏನು ವಿಪರೀತವಾಗಿರ್ತಕ್ಕಂಥ ರಭಸದಿಂದ ಆ ಹಾವು ಬರುವಂತ ತಿಳ್ಕೊಂಡು ಆ ಹಾವನ್ನ ನೋಡುತ್ತಿರುವಂತಹ ಸಮಯದೊಳಗ ಪದ್ಮಾಸನವನ್ನ ಹಾಕಿಕೊಂಡು ಶಿಷ್ಯರಿಗೆ 101 ವಿರಕ್ತರಿಗೆ ತೋಂಟದ ಸಿದ್ಧಲಿಂಗೇಶ್ವರರು ಬೋಧನೆಯನ್ನ ಮಾಡುತ್ತಿರುವಂತಹ ಸಮಯದೊಳಗ ಬಂದಿದ್ದೆ ಹಾವು ಸಿದ್ಧಲಿಂಗರ ಪಾದಕ್ಕ ಕಚ್ಚಿ ಅದೇ ಜಾಗದ ಮ್ಯಾಗ ಹಾವ ಪುರಾಣ ಬಿಡುತ್ತಾದ ಸ್ವಾಮಿ 101 ಜನ ವಿರಕ್ತರಿಗೆ ಚಿಂತೆ ಆಯಿತು ಗುರುದೇವ ಹಾವ ಅಂದ್ರ ಹರಣ ಹಾರಿ ಹೋಗ್ತದ ಪ್ರಾಣ ಹೋಗಿ ಬರ್ತದ ಹಾವ ಕಚ್ಚಿದ್ರ ಬಹಳ ಜನ ಸತ್ತಿರ್ತಕ್ಕಂಥ ಇತಿಹಾಸ ಕೇಳ್ತೀವಿ ಕಚ್ಚಿದ ಹಾವ ತಾನೇ ಸತ್ತದ ಅಲ್ಲ ಅಂತ ತಿಳ್ಕೊಂಡು ಎಲ್ಲ ಜನಗಳು ವಿಚಾರವನ್ನ ಮಾಡುತ್ತಂತಾರೆ ಸಿದ್ಧಲಿಂಗ ಹಾವು ಕಚ್ಚಾದ ಹಾವು ಕಚ್ಚಾದ ಕಚ್ಚಿದ ವ್ಯಕ್ತಿಗೆ ವಿಷವೇರಬೇಕಾಗಿತ್ತು ಆದ್ರೆ ಹಾವೇ ಸತ್ತೋಗಿಬಿಟ್ಟಾದ ಅಂತ ತಿಳ್ಕೊಂಡು ಎಲ್ಲರೂ ಚಿಂತೆಯನ್ನ ಮಾಡುತ್ತಿರಬೇಕಾದ್ರ ಒಬ್ಬರಕೊಬ್ಬರು ಮಾತನಾಡುತ್ತಿರುವಂತಹ ಸಮಯದೊಳಗ ಇನ್ನಿಷ್ಟು ಜನ ಭಕ್ತ ಬಳಗ ಅಂತಾರೆ ಸಿದ್ಧಲಿಂಗ ಸತ್ತ ಹಾವಿಗೆ ಮರುಜೀವವನ್ನ ಕರುಣಿಸುವಂತಂದಾಗ ಅವಾಗ ತೋಂಟದ ಸಿದ್ಧಲಿಂಗೇಶ್ವರರು ಸಿದ್ಧಲಿಂಗೇಶ್ವರರಿಗೆ ಹಾವು ಕಚ್ಚಾದ ತಾನು ಪ್ರಾಣವನ್ನು ಬಿಟ್ಟಾದ ಅವಾಗ ಸಿದ್ಧಲಿಂಗೇಶ್ವರ ತನ್ನ ಬಲಗೈ ವರದ ಹಸ್ತವನ್ನ ತೆಗೆದುಕೊಂಡು ಆ ಹಾವಿನ ಮ್ಯಾಗ ಹಸ್ತವನ್ನು ಇಟ್ಟು ಅಂತಾರಪ್ಪ ಆದಿಶೇಷ ಈ ಜಗತ್ತನ್ನ ಹೊತ್ತು ನಿಂತವನೇ ಆದಿಶೇಷ ಇನ್ನಿಷ್ಟು ದಿನಗಳ ಕಾಲ ಬದುಕು ಅಂತ ತಿಳ್ಕೊಂಡು ಸತ್ತ ಹಾವಿನ ಮ್ಯಾಗ ಯಡಿಯೂರ ಸಿದ್ಧಲಿಂಗೇಶ್ವರರು ಯಾವಾಗ ವರದ ಹಸ್ತವನ್ನು ಇಟ್ಟು ಸತ್ತಿರ್ತಕ್ಕಂತ ಹಾವ ಮತ್ತೆ ಜೀವಂತವಾಗಿ ಸಿದ್ಧಲಿಂಗನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ಯಾದ ಜನ ಅಂತಾರೆ ಇಪ್ಪ ಅಂದು ಬಸವಣ್ಣ ಹೇಳಿದ್ದ 12ನೇ ಶತಮಾನದೊಳಗೆ ಏನಂತ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ತಿಳ್ಕೊಂಡು ಬಸವಣ್ಣ ಹೇಳಿದ್ದ ಅದೇ ರೀತಿಯೊಳಗ ನೀನು ದಯೆಯನ್ನ ತೋರಿಸಿದಿ ದಯಾಳ ಮೂರ್ತಿ ಸಿದ್ಧಲಿಂಗ ಅಂತ ತಿಳ್ಕೊಂಡು ಎಲ್ಲರೂ ಹಾಡಿ ಹೊಗಳಿ ಸ್ತುತಿಸಿ ಭಜಿಸುತ್ತಿರುವಂತ ಸಮಯದೊಳಗ ಸಿದ್ಧಲಿಂಗನ ಭಕ್ತ ಬಳಗ ನಾಡಿನ ಉದ್ದಗಲಕ್ಕೂ ಸಹಿತ ಹಬ್ಬುತ್ತಿರುವಂತಹ ಸಮಯದೊಳಗ ಸಿದ್ಧಲಿಂಗನ ಕೀರ್ತಿ ನಾಡಿನ ತುಂಬೆಲ್ಲ ಬೆಳಕಾಗುತ್ತಿರುವಂತಹ ಸಮಯದೊಳಗ ಹಳ್ಳಿಯ ಭಕ್ತ ಬಳಗ ಕೇರಿಯ ಭಕ್ತ ಬಳಗ ಅನೇಕ ನಾಡಿನ ಭಕ್ತ ಬಳಗ ಸಿದ್ಧಲಿಂಗನ ದರ್ಶನಕ್ಕಾಗಿ ಕಾತುರದಿಂದ ಕಾಯುತ್ತ ಕುಳಿತಿರುವಂತಹ ಸಂದರ್ಭದೊಳಗ ಒಂದು ಸಾರಿ ಗೋಳ್ನೂರಿನ ಮಲ್ಲಶೆಟ್ಟಿ ಅನ್ನುವಂತ ಭಕ್ತ ಗೋಳ್ನೂರಿನ ಮಲ್ಲಶೆಟ್ಟಿ ಅನ್ನುವಂತ ಭಕ್ತ ಸಿದ್ಧಲಿಂಗೇಶ್ವರರ ಮ್ಯಾಗ ಅಪಾರವಾಗಿರ್ತಕ್ಕಂಥ ಭಕ್ತಿ ವೀರಶೈವ ಧರ್ಮದೊಳಗ ಅಷ್ಟಾವರಣಗಳದಾವೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ವೀರಶೈವ ಧರ್ಮದೊಳಗ ಅಷ್ಟಾವರಣಗಳು ಅಷ್ಟಾವರಣದೊಳಗ ಬಹಳ ಜನ ಗುರುವಿನ ಪಾದೋದಕವನ್ನ ತೆಗೆದುಕೊಳ್ಳಬೇಕನ್ನುವಂತ ಹಂಬಲದೊಳಗ ಗೋಳ್ನೂರಿನ ಭಕ್ತನಾಗಿರುವಂತ ಮಲ್ಲಶೆಟ್ಟಿ ಸಿದ್ಧಲಿಂಗೇಶ್ವರ ಹತ್ತಿರ ಬರ್ತಾನೆ ಇಪ್ಪ ನೀ ನಡೆದ ಭೂಮಿ ಪಾವನವಾಯಿತು ನಿನ್ನ ಪಾದೋದಕವನ್ನ ಸ್ವೀಕಾರವನ್ನ ಮಾಡಿಕೊಂಡಿರುವಂತಹ ಭಕ್ತ ಬಳಗ ರೋಗದಿಂದ ಬಳಲುತ್ತಿದ್ದರು ಸಹಿತ ಅವರೆಲ್ಲರ ರೋಗ ದೂರ ಮಾಡುವಂತ ಶಕ್ತಿ ನಿನ್ನ ಪಾದೋದಕದೊಳಗದ ನನ್ನಪ್ಪ ಆದಿಶಿ ಒಳಗ ಈಗಾಗಲೇ
ಶ್ರೀ ಮಠದ ಧರ್ಮಾಧಿಕಾರಿಗಳ ಆದಿಯಾಗಿ ಊಟ ಮಾಡ್ತಿದ್ದ ಹೆಂಡತಿ ಅಡಿಗೆ ಮಾಡ್ತಿದ್ದಳು. ಊಟ ಮಾಡ್ಕೋ ಮಾಡುವಂತ ಊಟ ಮಾಡುವಂತ ಸುಮ್ ಊಟ ಮಾಡಿದ್ರು ಮುಗಿದೋಗಿ ಬಿಡ್ತಿತ್ತು. ಊಟ ಮಾಡ್ಕೋತ 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 ಏನ್ ಮಾಡ್ದೆ, ಹೆಂಡತಿಗೆ ಬೈಯಕ್ ಶುರು ಮಾಡ್ದ. ಐ ಬುದ್ಧಿ ಅದ ಇಲ್ಲಿ ನಿನಗೆ? ಅಡಿಗೆ ಚಂದ ಮಾಡಬೇಕಾದ್ರ, ಅಡಿಗೆ ಮಾಡ್ಬೇಕಾದ್ರ ಟಿವಿ ನೋಡ್ಬೇಡ ಅಂದೇನಿ, ಧಾರಾವಾಹಿ ನೋಡ್ಬೇಡ ಅಂದೇನಿ, ಸಿನಿಮಾ ನೋಡ್ಬೇಡ ಅಂದೇನಿ, ಏನ್ ಕಮ್ಮಗ್ ಅಡಿಗೆ ಮಾಡಿದೆ ಅಂತ ತಿಳ್ಕೊಂಡು ಗಂಡ ಹೆಂಡತಿಗೆ ಬೈಯುವಂತ ಸಮಯದೊಳಗ ಆ ಹೆಣಮಗಳು ಬಹಳ ಶಾಣೆ ಇದ್ದಳು. ಹೆಣಮಗಳು ಶಾಣೆ ಇದ್ದಳು, ಗಂಡನ ಬೈಯಕ್ ಶುರು ಮಾಡಿದಳು. ಕಬೂರ್ ಎಲ್ಲಿ ಇಟ್ಟಿದೆ ಅಂತ ಕೇಳಿದಳು ಗಂಡಗ. ಯಾಕಂದ್ರ ನೀ ಊಟ ಮಾಡಬೇಕಾದ್ರ ಫೇಸ್ಬುಕ್ ನೋಡ್ಬೇಡ ಅಂದೇನಿ, ಯೂಟ್ಯೂಬ್ ನೋಡ್ಬೇಡ ಅಂದೇನಿ, ವಾಟ್ಸಪ್ ನೋಡ್ಬೇಡ ಅಂದೇನಿ, ನೀ ಏನ್ ಮಾಡಕತ್ತಿದಿ, ನನ್ಗ್ಯಾಕ್ ಹಿಂಗಂತಿ ಅಂತ ಕೇಳಿದಳಕ್ಕೆ. ಆ ಹೆಣಮಗಳು ಏನ್ ಮಾಡ್ಯಾಳ ಅಂತಂದ್ರ ಊಟ ಅಡಿಗೆ ಚಲೋನೆ ಮಾಡ್ಯಾಳ, ಅಡಿಗೆ ಊಟ ಚಲೋನೆ ಮಾಡ್ಯಾಳ. ಲಾಸ್ಟಿಗೆ ಏನ್ ಮಾಡಕತ್ತಿದಳು ಅಂತಂದ್ರ ಅನ್ನ ತಾಟ್ನಾಗ ನೀಡ್ಯಾಳ, ಒಂದ್ ಗ್ಲಾಸ್ನಾಗ ಸಾರ್ ಇಟ್ಟಾಳ, ಒಂದ್ ಗ್ಲಾಸ್ನಾಗ ನೀರ್ ಇಟ್ಟಾಳ. ಇವ ಫೇಸ್ಬುಕ್ ವಾಟ್ಸಪ್ ಇವೆಲ್ಲ ನೋಡ್ಕೊತ ಸಾರ್ ಹಾಕೋಬೇಕಿಲ್ಲ, ಸಾರ್ ಹಾಕೋ ಜಾಗದೊಳಗ ಅನ್ನ ನೀರಾಗ ಹಾಕೋಣ ಮಗ, ಅವ ಅಂದಾಗ ನೀರ್ ಹಾಕೋಣ ಮತ್ತೆ ಹೆಂಡತಿ ಬೈಕತ್ತ. ಕಾರಣ ಏನು ಅಂತಂದ್ರ ಈ ಫೋನ ಇವೆಷ್ಟು ಅನಾಹುತಗಳನ್ನು ಮಾಡ್ತಾವ ಕೇಳೋಣ. ಬರ